ಬೆಟಗೇರಿ ತಾಲೂಕಿನ ದಂಕನಾಡನ ದೈಗೊಂಡಗೌಡ ಸಾಕಷ್ಟು ಶ್ರೀಮಂತಕ್ಕಿತ್ತು. ಹೌದ್ರಿಪ್ಪ, ಶ್ರೀಮಂತಿಕೆ ಮದದೊಳಗ ದೈಗೊಂಡ ಗೌಡ ತನ್ನ ದರ್ಬಾರ ನಡೆಸ್ತಿದ್ದ. ಹೌದ್ರಿಪ್ಪ, ದರ್ಬಾರ ನಡೆಸ್ತಿದ್ದ. 7 ನಂಬರ್ ಭೂಮಿ ಇತ್ತು. ಭೂಮಿಗೆ ಲಿಂಗ, ಸೀಮೆಗೆ ಲಿಂಗ, ಒಳ್ಳಿಗೆ ಲಿಂಗ, ಒಣಕಿಗೆ ಲಿಂಗ. ಹೌದ್ರಿಪ್ಪ, ಮಾಲಿಂಗರಾಯನ ಮಠಮನಿ ಒಳಗ ಪ್ರಪ್ರಥಮದೊಳಗ ಹಪ್ಪ ಹಾಕಿದ ಅವ್ರು ಯಾರತ್ ಕೇಳಿ ನಿನಗ? ಇದು ಹಿಂಗ್ ಬಂದದೆ ಸ್ಟೋರಿ. ಇಲ್ಲಿ ಉಳಿಲಿ ಉಳಿಲಿ. ಇನ್ನ ಮಟ್ಟ ಮೊದಲಿಗೆ ಮಾಲಿಂಗರಾಯನ ಮಠಮನಿ ಒಳಗ ಹಬ್ಬ ಹಾಕಿದವರು ಯಾರು ಯಾರು? ಎಲ್ಲಿಂದ ಚಾಲು ಆಯ್ತು ಹೇಳ್ತಾರ್ರಿಪ್ಪ ಗುರುಗಳು? ಯಾವ ಸೂರಮ ದೇವಿ ಸುತ ಭರಮ ದೇವರ ಕಂದ, ಕಳವಿ ನಾರಾಯಣ ಗೌಡನ ಅಲಿಯ ಕನ್ನಿಕೋಮಲಿಯ ಹಿರಿಯ. ಹೌದು ಯಾರು? ವೀರ ದೇವರ ಲಿಂಗ ವೀರಣ ದೇವರ. ಹೌದ್ರಿಪ್ಪ. ಹೌದಾ? ಯಾವಾಗ ತಾಯಿ ಗರ್ಭದಿಂದ ಜನ್ಮೆತ್ತಿ ಧರಣಿಗೆ ಬಂದು ಯಾವ ಮಾವ ನಾರಾಯಣ ಗೌಡ ಏನ್ ಮಾಡ್ದ? ಏನ್ ಮಾಡ್ರಿಪ್ಪ? ಕಾಣಬಾರದ ಕಾಡದ. ಹೌದಾ? ಸಾಕಷ್ಟು ಪ್ರಯತ್ನ ಮಾಡಿದ. ಅವ ತ್ಯಾಗ ಮಾಡ್ಯಾನ ರಗಡ ಇಲ್ಲಿ. ಯಾರ? ವೀರ ದೇವರ. ಏ ನಾರಾಯಣ ಗೌಡ ತ್ಯಾಗ ಮಾಡ್ಯಾನ. ಹುಚ್ಚಿಗತೆ ಮಾತಾಡ್ಬೇಡ. ಪ್ರಯತ್ನ ಮಾಡ್ಯಾನ ತಾನು ಇವತ್ತು ಇದನ್ನ ಮಾಡೇ ತೀರ್ಬೇಕನ್ನುವಂತದಕ್ಕೆ ರಗಡ ಪ್ರಯತ್ನ ಮಾಡ್ಯಾನ. ಹೌದ್ರಿಪ್ಪ, ಅದೇ ಒಂದು ತ್ಯಾಗ. ಎಲ್ಲಿ ಪ್ರಯತ್ನ ಐತಿ ಅದೇ ಒಂದು ತ್ಯಾಗ. ಹೌದಾ? ಪ್ರಯತ್ನ ಸಾಕಷ್ಟು ಮಾಡಿ ಮಾಡಿ ತಂಗಿಯ ಗರ್ಭದೊಳಗ ಕೂಸು ಮೂಡಿತು. ಹೌದಾ? ಹೌದ್ರಿಪ್ಪ. ತಾಯಿ 7 ತಿಂಗಳು ಗರ್ಭವತಿ ಇದ್ಳು. ಗರ್ಭವತಿ ಇದ್ದಾಗ ತವರು ಮನೆಯ ಮೇಲೆ ಬಹಳ ಹಂಬಲ ಹೆಣ್ಣು ಮಕ್ಕಳದು. ಹೌದ್ರಿಪ್ಪ. ಬಂಕೆ ಬತ್ತಿಯನ್ನ ಬಯಸಿಕರಂದ ಬಳಿಗಾರ ಬಾಬಾನನ ಕೈಯಾಗ ಸುದ್ದಿ ಕೊಟ್ಟು ಕಳಿಸಿದ್ರು. ನಾ 7 ತಿಂಗಳು ಗರ್ಭವತಿ ಇದ್ದೀನಿ. ಹೌದಾ? ತವರು ಮನೆ ಮ್ಯಾಗ ಬಂಕೆ ಬತ್ತಿ ಉಣ್ಣುವಂತದ ಹಂಬಲ ಆಗ್ಯದ. ಹೌದ್ರಿಪ್ಪ. ನಮ್ಮ ಅಣ್ಣ ನಾರಾಯಣ ಗೌಡದ ನೀವು ಸುದ್ದಿ ಹೇಳ್ಬೇಕು. ತಂಗಿ ಸೂರಾಮದೇವಿ ಗರ್ಭವತಿ ಆಗ್ಯಾಳತ್ತ, ಬಂಕಿ ಬುತ್ತಿಯನ್ನ ಬಯಸಾಳ. ಬಯಸಾಡ್ರಿಪ್ಪ. ಇದನ್ನ ಬಂಕಿ ಬುತ್ತಿಯನ್ನ ಒಯ್ದ ನಿಮ್ಮ ತಂಗಿಗೆ ಮುಟ್ಟಿಸ್ರತಿ ಸುದ್ದಿ ಹೇಳ್ರಿ ಅಂದ ಕಾಲಕ್ಕ. ಏನಾಯ್ತ್ರಿಪ್ಪ? ಬಳಗಾರ ಬಾಬಾನ ನಗರಿ ಪಟ್ಟಣಕ್ಕ ಬಂದ ನಾರಾಯಣ ಗೌಡರ ಸುದ್ದಿಯನ್ನ ಹೇಳ್ದ. ಅವಾಗ ನಾರಾಯಣ ಗೌಡ ವಿಚಾರ ಮಾಡಿದ. ಏನ್ರಿಪ್ಪ ಅದು? ತ್ಯಾಗ ಮಾಡ್ಯಾನಲ್ಲಿ. ಹೌದಾ? ತ್ಯಾಗ ಮಾಡಿದ. ಮುಂದ ತಂಗಿಯ ಉದರದಿಂದ ಹುಟ್ಟುವಂತ ಕಂದ ನನಗ ವೈರಿ ಆಗಬಾರ್ದು. ಹೌದಾ? ಇನ್ನ ಮುಂದೆ ಮೊನ್ನೆ ಮಾತಾಡ್ರಿ. ಇಲ್ಲಿ ಮಾತಾಡೋರು ಇರ್ಬೇಕು. ಅವರು ಮಾತಾಡ್ತಾರಿಪ್ಪ. ಅವರು ಇಲ್ಲಿ ಹಿರಿಯರು ಮಾತಾಡ್ತಾರ. ಏನ್ರಿಪ್ಪ ಅದು ಮಾತ? ಹೆಣ್ಣ ಹುಟ್ಟಿದರೆ ಗಂಡಿಗೆ ಮೂಲ ಆಗ್ತದ, ಗಂಡ ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಆಗ್ತದ. ನಾರಾಯಣ ಗೌಡ ವಿಚಾರ ಮಾಡಿ ವಿಚಾರ ಮಾಡಿ. ಹೌದಾ? ಈ ಕೃಷಿ ನಾ ಹುಟ್ಟು ಕೊಡಬಾರ್ದು, ಮುಂದೆ ಬೆಳೆ ಕೊಡಬಾರ್ದು. ಹೌದು ತಿಳ್ಕೊಂಡು ಆ ಬಂಕಿ ಬುತ್ತಿ ಒಳಗ ಹುಸ ಹಾಕೊಂಡು ತಂಗಿ ಮನೆಗೆ ಬರ್ತಾನ. ನಗರಿ ಪಟ್ಟಣವನ್ನ ಬಿಟ್ಟು ಚಂದನಗಿರಿಗೆ, ನಗರಿ ಪಟ್ಟಣವನ್ನ ಬಿಟ್ಟು ಚಂದನಗಿರಿಗೆ ಬಂದು ಆ ಬರುವಂತ ಸಂದರ್ಭದೊಳಗ ಬೀರ ದೇವರ ತಾಯಿ ಗರ್ಭದೊಳಗ 7 ತಿಂಗಳದ ಕೂಸು ಹಟ್ಟಾಗಿತ್ತು. ಹೌದ್ರಿಪ್ಪ. ಅವಾಗ ತಾಯಿ ಮಧ್ಯಾಹ್ನದಾಗ ಮಂಚದ ಮ್ಯಾಗ ಮಲ್ಲನ ಮಲಗಿದಳು. ಅವಾಗ ಹೇಳದ ಬೀರ ದೇವರ ಏನ್ ಹೇಳಿಪ್ಪ ಮಾತ? ಸ್ವಪ್ನದಾಗ ಬಂದು ಹೇಳ್ತಾನ ತಾಯಿ, ತವರು ಮನೆಯ ಬಂಕಿ ಬತ್ತಿ ಅಂದ್ರೆ ಹೌಸದಿಂದ ಹಿಗ್ಗಿ ಊಟ ಮಾಡ್ಬೇಕು. ಹೌದಾ? ನಿಮ್ಮ ಅಣ್ಣ ನಾರಾಯಣ ಗೌಡ ಆ ಬತ್ತಿ ಒಳಗೆ ಹುಸ ಬೆರೆಸಿಕೊಂಡು ನನ್ನ ಕೊಂದು ಸಲುವಾಗಿ. ಹೌದಾ? ಅದ್ರಾಗ ಹುಸ ಹಾಕೊಂಡು ಬಂದಾನ. ಬಂದಾನ. ಹೌದಾ? ಅದಕ್ಕ ನೀವು ಊಟ ಮಾಡ್ಬೇಕಾಗಿತ್ತಂದ್ರೆ ಸ್ವಲ್ಪ ವಿಚಾರ ಮಾಡು. ಹೌದಾ? ನೀ ಮನೆ ಒಳಗೆ ಸಾಕಿರ್ತಕ್ಕಂತ ಗಬ್ಬದ ಬೆಕ್ಕದ ಅದಕ್ಕೆ ಒಂದು ತುತ್ತ ಹಾಕು. ಹಾಕು. ಕೆಲವೊಂದಿಷ್ಟು ಸಮಯ ಗಳದ ನಂತರ ಆ ಬೆಕ್ಕಿಗೆ ಏನು ಆಗಲಿಲ್ಲ ಅಂದ್ರೆ ನೀವು ಊಟ ಮಾಡು. ಎಲ್ಲಿದ್ರೆ ಊಟ ಮಾಡಬೇಡ. ಅದಕ್ಕೇನಾರ ಆಯ್ತಂದ್ರ ಸೂಚನೆ ನೀ ತಿಳ್ಕೊಂತಕ್ಕಂತ ಮಾತು ಬೇರೆ ದೇವರು ಹೇಳಿದ. ಹೌದ್ರಿಪ್ಪ. ಹೌದಾ? ಹೌದು. ಹೇಳಿದ ಕಾಲಕ್ಕೆ ತಾಯಿಗೆ ಟಕ್ಕನ ಎಚ್ಚರ ಆಯ್ತು. ಎಚ್ಚರ ಗೆದ್ದುಕೊಂಡಿದ್ದಾಳ, ಯಾರು ಕಾಣಿಸ್ಲಿಲ್ಲ, ಮಗ ಮಾತಾಡದಂಗಾಯ್ತು. ಅಷ್ಟು ಹತ್ತಿನ ಒಳಗಾಗಿ ಅಣ್ಣ ನಾರಾಯಣ ಗೌಡ ಬಂಕಿ ಬುತ್ತಿ ತಗೊಂಡು ಬಂದ. ಕೈಕಾಲಿಗೆ ನೀರು ಕೊಟ್ಟಳು. ಬಾ ಏನಕ್ಕಂದ್ರ ಅಂದ್ರು ಬುತ್ತಿ ಗಂಟನ ಇಳಿಸ್ಕೊಂಡಳು. ಅವಾಗ ತಂಗಿ ಏನಂದ ಜರೂರಿ ಕೆಲಸ ಅಲ್ಲ, ನಾ ಹೋಗ್ಬೇಕಾಗ್ಯದ, ಹೊಳ್ಳಿ ಬಂಕಿ ಬುತ್ತಿ ತಂದಿನಿವ, ಊಟ ಮಾಡಿ ತಪ್ಪಿಸ್ಬೇಡ, ಮರಿಲಾರ್ದಿ ಊಟ ಮಾಡತ್ ಹೇಳ್ದ. ಆ ಮಗ ಹೇಳಿರ್ತಕ್ಕಂತ ಮಾತು ನೆನಪಿಗೆ ಬಂತು. ಹೌದಾ? ನೆನಪಿಗೆ ಬಂದಾಗ ಮನೆಯೊಳಗೆ ಸಾಕಿರ್ತಕ್ಕಂತ ಬೆಕ್ಕಿಗೆ ಹಾಕಿದಳು. ಬೆಕ್ಕ ತಿಂದ ಒಂದ 5-10 ನಿಮಿಷ ಒಳಗಾಗಿ ಚಿಲಿಪುಲಿ ಒದ್ದಾಡಿ ಗರ್ಭಪಾತ ಆಯ್ತು. ಹೌದ್ರಿಪ್ಪ. ಅದು ಕಂದ ಹತ್ತು ಹೊಟ್ಟೆ ಒಳಗೆ ಇದ್ದಿರ್ತಕ್ಕಂತ ಕೋಸ ನಾಶ ಆಯ್ತು. ಹೌದ್ರಿಪ್ಪ. ತಂದಿರ್ತಕ್ಕಂತ ಸೀರೆ ಕೂಸು ಮನೆಯೊಳಗ ನಡುವಿನ
ಕಂಬಿ ಗುಡಿಸಿದ್ರು. ಅದು ಕಂಬಕ್ಕ ಬೆಂಕಿ ಹತ್ತು. ಅದನ್ನ ಒಯ್ದ ಹಿತ್ತಲ ದಡ್ಡಿ ಒಳಗ ಮುಚ್ಚಾರ ಅಂತ ಕೆಲವೊಬ್ರು ಹೇಳ್ತಾರ, ಕೆಲವೊಬ್ರು ಹಳಿ ಒಳಗ ಬಿಟ್ಟಾರ ಅಂತ ಹಿಂಗ ಹೇಳ್ತಾರ. ಹೇಳ್ತಾರ್ರಿಪ್ಪ. ಇದು ಒತ್ತಾಟಿ ಉಳಿತು. ಆ ಬೀರ ದೇವ್ರ ಅಲ್ಲಿ ನಾಶ ಆಗ್ಲಿಲ್ಲ, ರಗಡ ತ್ಯಾಗ ಮಾಡ್ಯಾನ ಇಲ್ಲಿ. ಹೌದ್ರಿಪ್ಪ. ಆಗ್ಲಿಲ್ಲ. ಮುಂದ ಒಂಬತ್ತು ತಿಂಗಳ ಒಂಬತ್ತು ದಿವಸ ನವಮಾಸ ಸೂರ್ಯಮದೇವ್ ತುಂಬಿದ ಬೆಳಕ ತುಂಬಿದ ಬೆಳಕ ಮತ್ತೆ ಬಳಗಾರ ಬಾಬಾನ ಕೈಲಿ ಸುದ್ದಿ ಕಳಿಸಿದ್ರು. ಸೂರ್ಯಮದೇವ್ ತುಂಬ ಗರ್ಭಿಣಿ ಆಗಿ ದಿವಸ ಮುಗದವ ಬಾಣಿತನ ಮಾಡಲಕ ಸೂಲಗತಿ ಸುಬ್ಬವ ನಡಹಿಡು ನಾಗವನ್ನ ಕಳಿಸಿಕೊಡತ್ತೆ. ಹೌದೌದ್ರಿಪ್ಪ. ಅವಾಗ ನಾರಾಯಣಗೌಡ ಕರೆದು ಸುಬ್ಬವ ನಾಗವ ಹೇಳ್ದ, ಏನ್ ಹೇಳಿಪ್ಪ ಮಾತ, ಹತ್ತತ್ತು ಬಲ್ಲಿಗೆ ಹತ್ತತ್ತು ಉಕ್ಕಿನ ಉಗುರುಗಳನ್ನ ಕೊಟ್ಟು ಕೊಟ್ಟು ಆ ಸೂರ್ಯಮದೇವ್ ಉದುರದಿಂದ ಹುಟ್ಟುವಂತ ಕುಶಿನ ತಲೆ ಮುಂದೆ ಬಂದ್ರೆ ತಲೆ ಚೂಟಬೇಕು, ಕಾಲ ಮುಂದಾಗಿ ಬಂದ್ರೆ ಕಾಲ ಚೂಟಬೇಕು. ಒಟ್ಟಾರ ಕೂಸು ಭೂಮಿ ಮ್ಯಾಗ ಹುಟ್ಟದಂಗ ಮರ್ದನ ನೀವು ಮಾಡಬೇಕು. ಬೆಳ್ಳಿ ಬಂಗಾರ ಕೊಡ್ತೀನಿ, ರೊಕ್ಕ ರೂಪಾಯಿ ಕೊಡ್ತೀನಿ, ದವಸ ಧಾನ್ಯಗಳನ್ನ ಕೊಡ್ತೀನಿ, ದಾನವಾಗಿ ಕೊಡ್ತೀನಿ. ಹತ್ತು ಹೇಳ್ಕಿರಂದ ನಾರಾಯಣಗೌಡ ಹೇಳಿ ಸುಬ್ಬಳ ನಾಗವಾಗ ಕಳಿಸಿದ. ಹೌದಾ? ವೈಶಾಖ ತಿಂಗಳ ಚತುರ ದೇಶ ರವಿವಾರ ಅಮಾಸೆ ದಿವಸ ನನ್ನಪ್ಪ ರಾತ್ರಿ ಬಾರಕ ಹಣ್ಣ ಹಂಕಳ ಬಂಗಾರ ಕಿರಿಜಡಿ ಅಂಗಳ ಪದ್ಮ ಅಂಗಾಲ ಪದ್ಮ ಹೊಂದಿರ್ತಕ್ಕಂತ ಬೀರ ದೇವರ ತಾಯಿಗೆ ತಿಳಿಲಿಲ್ಲ, ತಂದೆಗೆ ತಿಳಿಲಿಲ್ಲ, ಬಂದಿರ್ತಕ್ಕಂತ ಸೂಲಗಿತ್ತು ಸುಬ್ಬೋಗ ನಾಗವಾಗ ತಿಳಿಲಿಲ್ಲ, ಕೋಲು ಮೆಚ್ಚು ಹೊಡೆದಂಗ ಕ್ಷಣದಾಗ ಖಡೆಕಾಗಿ ಸೂಲಗಿತ್ತು ಸುಬ್ಬವನ ಬಾಯನ್ನ ಹಲ್ಲು ಮರದಿದ್ದ ನಡ ಹಿಡಿದ ನಾಗವನ್ನ ಒತ್ತ ನಡ ಮರದಿದ್ದ. ಹೌದೌದ್ರಿಪ್ಪ. ಹೌದಾ? ಅವಾಗ ಎಳುತ್ತ ಬೀಳುತ್ತ ಸೂಲಗಿತ್ತು ಸುಬ್ಬವ ನಡ ಹಿಡಿದ.